ಎಸ್ಸಿನು ಹಾಸನದಲ್ಲಿ ವಿದ್ಯಾರ್ಥಿಗಳ ಮೇಲೆ ಸಾರಿಗೆ ಸಿಬ್ಬಂದಿ ಅಮಾನವೀಯವಾಗಿ ವರ್ತನೆ ತೋರಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಸಾರಿಗೆ ಸಿಬ್ಬಂದಿ ಅಮಾನವೀಯವಾಗಿ ವರ್ತಿಸಿರುವಂತದ್ದು ಹಾಸನದಲ್ಲಿ ನಡೆದಂತ ಘಟನೆ ಇದು ಪರೀಕ್ಷೆ ಮುಂದೂಡಿದ್ರಿಂದ ಬಸ್ ನಿಲ್ದಾಣದಲ್ಲಿ ಆಶ್ರಯ ಪಡೆದಿದ್ರು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ಪರೀಕ್ಷೆ ಮುಂದೂಡಲ್ಪಟ್ಟಿತ್ತು ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಆಶ್ರಯ ಪಡಿತಾ ಇದ್ದರು ವಿದ್ಯಾರ್ಥಿಗಳು ಬಸ್ ಬರಲ್ಲ ಇಲ್ಲಿ ನಿಲ್ಲಬೇಡಿ ಅಂತ ಮಕ್ಕಳನ್ನ ಓಡಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ಇಂದಿನ ಪರೀಕ್ಷೆ ಮುಂದೂಡಿದ್ರಿಂದ ವಾಪಸ್ ತೆರಳೋದಕ್ಕೆ ಬಸ್ ಇಲ್ಲದೆ ಪರದಾಡಿದ್ರು ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಾ ನಿಂತಿದ್ದಂತ ವಿದ್ಯಾರ್ಥಿಗಳನ್ನ ನಿಲ್ದಾಣದಿಂದ ಓಡಿಸಿದ್ದಾರೆ ಅಲ್ಲಿನ ಸಾರಿಗೆ ಸಿಬ್ಬಂದಿ ಬಸ್ ಬರಲ್ಲ ಇಲ್ಲಿ ನಿಲ್ಲಬೇಡಿ ಅಂತ ಮಕ್ಕಳನ್ನ ಬಸ್ ಸ್ಟ್ಯಾಂಡ್ ನಿಂದ ಓಡಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಪರೀಕ್ಷೆಗೆ ಅಂತ ಬಂದಂತವರು ಪರೀಕ್ಷೆ ಮುಂದೂಡಲ್ಪಟ್ಟಿದ್ರಿಂದ ವಾಪಸ್ ಮನೆಗೆ ತೆರಳ್ತಾ ಇದ್ದರು ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಬಂದು ಕಾದು ಕುಳ್ತಿದ್ರು ಆದರೆ ಇಲ್ಲಿಗೆ ಬಸ್ ಬರಲ್ಲ ಇಲ್ಲಿ ನಿಲ್ಲಬೇಡಿ ಅಂತ ಅಲ್ಲಿಂದ ಅವರನ್ನ ಓಡಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ವಿದ್ಯಾರ್ಥಿಗಳ ಜೊತೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಭಾರತ ಬಂದ್ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರಜೆಯನ್ನು ನೀಡಲಾಗಿದೆ ಆದರೆ ಹಾಸನ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿಲ್ಲ ಹೀಗಾಗಿ ಸಾಕಷ್ಟು ತೊಂದರೆಯನ್ನು ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದಾರೆ ಇದಕ್ಕೆ ಕಾರಣ ಬಸ್ ಸಂಚಾರ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿದೆ ಇನ್ನು ವಿದ್ಯಾರ್ಥಿಗಳು ಬೆಳಗ್ಗೆ ಶಾಲಾ ಕಾಲೇಜಿಗೆ ಬಂದಿದ್ರು ಆದರೆ ಈಗ ವಾಪಸ್ ಹೋಗೋದಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು 106 ವಿದ್ಯಾರ್ಥಿಗಳು ಹಾಸನ ನಗರ ಬಸ್ ನಿಲ್ದಾಣದಲ್ಲಿ ನಿಂತಿರೋದನ್ನ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇವರಿಗೆ ತುಂಬಾ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಇವರಿಗೆ ಮನೆಗಳಿಗೆ ಹೋಗಲಿಕ್ಕೆ ಬಸ್ ಇಲ್ಲ ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲದಿಂದ ಬಸ್ ನಿಲ್ದಾಣದಲ್ಲೇ ಕುಳಿತಿರೋದನ್ನ ಪರದಾಟವನ್ನು ಅನುಭವಿಸುವ ಸ್ಥಿತಿ ಈ ಒಂದು ವಿದ್ಯಾರ್ಥಿಗಳದಾಗಿದೆ 106 ವಿದ್ಯಾರ್ಥಿಗಳು ನೀವು ದೃಶ್ಯಗಳಲ್ಲಿ ನೋಡಬಹುದು ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ನಿಂತಿದ್ದಾರೆ ಅಂತ ಈ ಶಾಲಾ ಕಾಲೇಜುಗಳಿಗೆ ಹಾಸನ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿರಲಿಲ್ಲ ಹೀಗಾಗಿ ಎಲ್ಲ ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ ಇತ್ತು ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಬಂದಿದ್ದರು ಈಗ ಸದ್ಯ ಆ ಹುಡುಗರಿಗೆ ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಏನು ತೊಂದರೆ ಆಗಿದೆ ಅನ್ನೋದನ್ನ ಕೇಳ್ತೇನೆ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ನಿಮಗೆ ಯಾವ ರೀತಿ ತೊಂದರೆ ಆಯ್ತು ಇವತ್ತು ಸರ್ ಸರ್ ನೆನ್ನೆ ಎಲ್ಲ ಎಲ್ಲ 26 ಜಿಲ್ಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಸರ್ ನಮ್ಮ ಹಾಸನ ತಾಲೂಕಿಗೆ ಹಾಸನ ಜಿಲ್ಲೆಗೆ ರಜೆ ಕೊಟ್ಟಿಲ್ಲ ನೆನ್ನೆ ಎಲ್ಲ ನಮಗೆ ಮಾಹಿತಿ ಏನು ಬಂತು ಅಂದರೆ ನಾಳೆ ಕಾಲೇಜ್ ಇರುತ್ತೆ ಎಲ್ಲ ಕೂಡ ಬರಬೇಕು ಅಂತ ಹೇಳಿದರು ನಾವು ಬೆಳಗ್ಗೆ ಬಸ್ಸು ಆಲ್ಟಿಂಗ್ ಗಾಡಿಗಳು ಮಾತ್ರ ಹೊರಟಿದ್ದೆ ಅದರಿಂದ ಬಂದರೆ ಸರ್ ಇಲ್ಲಿ ಯಾವುದೇ ರೀತಿಯ ಶಾಲಾ ಕಾಲೇಜುಗಳು ಕೂಡ ತೆರೆದಿಲ್ಲ ಮತ್ತು ಬಸ್ ಸಂಚಾರ ಕೂಡ ನಡೀತಾ ಇಲ್ಲ ನೀವಿವತ್ತು ಕಾಲೇಜಿಗೆ ಹೋಗಿದ್ರಾ ಹೋಗಿದ್ವಿ ಕಾಲೇಜಿಂದ ಕೂಡ ಕಾಲೇಜಿಂದ ಕಾಲೇಜ್ ಇದೆ ಅಂತ ಹೇಳಿ ನೆನ್ನೆ ಕರ್ಸ್ಕೊಂಡವರು ಇವಾಗ ಇವತ್ತು ಕಾಲೇಜ್ ಇಲ್ಲ ಅಂತ ಹೇಳಿ ನಮ್ಮನ್ನ ವಾಪಸ್ ಕಳಿಸಿದ್ದಾರೆ ಇದರಿಂದ ನಾವು ಬೆಳಗ್ಗೆ ಬಂದವರು ಮತ್ತೆ ಮನೆಗೆ ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ ಪರೀಕ್ಷೆ ಬೇರೆ ಇದೆ ಸರ್ ಪ್ರಿಪೇರ್ ಸರ್ ಇದರಿಂದ ನಾವು ಓದ್ಕೊಳ್ಳೋಕೂ ಆಗ್ತಿಲ್ಲ ತುಂಬ ಅಸ್ತವ್ಯಸ್ತ ಆಗಿದೆ ಸರ್ ನಮ್ಮ ಈ ಒಂದು ಅವ್ಯವಸ್ಥೆಯಿಂದ ನಿಮಗೆ ಯಾವ ರೀತಿ ತೊಂದರೆ ಆಗಿದೆ ಏನು ಕಷ್ಟವನ್ನು ಅನುಭವಿಸಿ ಇವತ್ತು ರಜೆ ಕೊಟ್ಟಿಲ್ಲ ನಮಗೆ ಬಸ್ ಇಲ್ಲ ನಾವು ಮನೆಗೆ ಹೇಗೆ ಹೋಗೋದು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಹಿಂಸೆ ಆಗ್ತಿದೆ ತಿಂಡಿನೂ ತಿನ್ನಕ್ಕಾಗಿಲ್ಲ ಬಸ್ ಬೇಗ ಬಿಡಿ ರಜೆ ಕೊಡಬೇಕಿತ್ತು ಇಲ್ಲ ಅಂದ್ರೆ ಕೊಡಬಾರ್ದಿತ್ತಲ್ವಾ ಜಿಲ್ಲಾಧಿಕಾರಿಗಳು ರಜೆ ಕೊಡಬೇಕಿತ್ತು ಅನ್ಸುತ್ತಾ ರಜೆ ಕೊಡಬೇಕಿತ್ತು ಅವ್ರು ರಜೆ ಕೊಡ್ತಿಲ್ಲ ಅಂದ್ರೆ ನಮಗೆ ಬಸ್ ಇಲ್ಲ ಇವಾಗ ಹೇಗೆ ಹೋಗೋದು ಮನೆಗೆ ಇದು ವಿದ್ಯಾರ್ಥಿಗಳ ಪರದಾಟದ ಒಂದು ಮಾಹಿತಿ ಜೊತೆಗೆ ಸಾಕಷ್ಟು ತೊಂದರೆಯನ್ನು ಇಲ್ಲಿಯ ವಿದ್ಯಾರ್ಥಿಗಳು ಅನುಭವಿಸಿದ್ದಾರೆ ಪರೀಕ್ಷೆ ಇದ್ದ ಕಾರಣಕ್ಕಾಗಿ ಅವರೆಲ್ಲರೂ ಸಹ ತಪ್ಪಿಸ್ಕೊಂಬಾರದು ಅನ್ನೋ ಕಾರಣಕ್ಕಾಗಿ ಶಾಲಾ ಕಾಲೇಜಿಗೆ ಬಂದಿದ್ದರು ಆ ಕಾಲೇಜು ವಿದ್ಯಾರ್ಥಿಗಳು ಈಗ ಅವರಿಗೆ ರಜೆಯನ್ನು ಕೊಟ್ಟಿರೋದ್ರಿಂದ ಕಾಲೇಜಿಗೆ ಹೋದ ನಂತರದ ರಜೆ ಕೊಟ್ಟಿದ್ದಾರೆ ಪ್ರಿಪರೇಟರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಮಾಹಿತಿಯನ್ನು ಹೇಳಿ ಈಗ ಬಸ್ ನಿಲ್ದಾಣದಲ್ಲಿ ಪರದಾಟವನ್ನು ಅನುಭವಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಸುವರ್ಣ ನ್ಯೂಸ್